ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಾಸಕರ ಊರಲ್ಲೇ ನೀರಿಗೆ ಆಹಾಕಾರ. ಗರಮ್ಮದ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ತೀವ್ರ ಆಕ್ರೋಶ. ಸೌಲಭ್ಯಗಳ ವಂಚಿತ ರಂಗೇನಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರದ ಬೆದರಿಕೆ. ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಂಚಾರಿ ವಾಹನಗಳಿಗೆ ಚಾಲನೆ. ಕೋಲಾರ ಜಿಲ್ಲೆಯ ಜೆಡಿಎಸ್ ನಲ್ಲಿ ಬಗೆಹರಿಯದ ಟಿಕೆಟ್ ಗೊಂದಲ. ವರಿಷ್ಠರಿಗೆ ಕಗ್ಗಂಟು. ಮೂವರು ಕಿರಿಯ ಸ್ವಾಮಿಗಳ ಅಗ್ನಿ ಪ್ರವೇಶ. ದೇಶಾದ್ಯಂತ ದಿಗ್ಭ್ರಮೆ. ವಾರ್ತೆಗಳ ವಿವರ. ಎಲ್ಲೆಡೆ ಚುನಾವಣಾ ಕಾವು ದಿನೇ ದಿನೇ ಏರುತ್ತಿರುವುದರ ನಡುವೆ ಕುಡಿಯುವ ನೀರಿನ ಸಮಸ್ಯೆಯೂ ಸಹ ಹೆಚ್ಚಾಗುತ್ತಿದ್ದು, ಚಿಕ್ಕಬಳ್ಳಾಪುರ ಶಾಸಕರ ಹುಟ್ಟೂರಿನಲ್ಲಿಯೇ ಕಳೆದ 2-3 ವಾರಗಳಿಂದ ನೀರಿಗೆ ಉಂಟಾಗಿರುವ ಆಹಾಕಾರ ಜನರನ್ನ ತತ್ತರಿಸುವಂತೆ ಮಾಡಿದೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಶಾಸಕ ಕೆಪಿ ಬಚ್ಚೇಗೌಡ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಪ್ರಚಾರ ಕೈಗೊಳ್ಳುತ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿರುವ ತಮಗೆ ಮತವನ್ನ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದರೆ, ಇತ್ತ ಅವರ ಸ್ವಂತ ಹುಟ್ಟೂರಾದ ತಾಲೂಕಿನ ಕುಪ್ಪಹಳ್ಳಿಯಲ್ಲಿ ಜನ ನೀರಿಗಾಗಿ ಕೆಂಡಾಕಾರಿದರು. ಕಳೆದ ಕೆಲ ದಿನಗಳಿಂದ ಮಾತಿನಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಚ್ಚರಿಕೆ ಕೊಡುತ್ತಿದ್ದ ಜನರು ಸೋಮವಾರ ಕಚೇರಿ ಆವರಣದಲ್ಲಿ ಖಾಲಿ ಕೊಡಗಳನ್ನ ಪ್ರದರ್ಶಿಸುವ ಮೂಲಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಮಾಡಲು ನೀರಿಲ್ಲ, ಹೋಗಲಿ ಕುಡಿಯುವುದಕ್ಕೂ ನೀರಿಲ್ಲ, ಇದರಿಂದ ಬದುಕುವುದಾದರೂ ಹೇಗೆ ಎಂದು ಖಾಲಿ ಬಿಂದಿಗೆಗಳನ್ನ ಹಿಡಿದುಕೊಂಡು ಬಂದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಕಚೇರಿ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ಸಮರ್ಪಕವಾಗಿ ಕುಡಿಯುವ ನೀರನ್ನ ಸರಬರಾಜು ಮಾಡದಿದ್ದರೆ ಉಗ್ರ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಹಳ್ಳಿಯಲ್ಲಿ ಸುಮಾರು 30-40 ಕ್ಯಾನು ಹಾಲೋಗುತ್ತೆ. ರಾಸುಗಳ ಸಂಖ್ಯೆ ಜಾಸ್ತಿ ಇದಾವೆ. ಜೊತೆಗೆ ನೀರು ಕುಡಿಯೋಕೆ ಒಂದು ಅವರ್ ಸಹಿತ ಕರೆಂಟ್ ಬರ್ತಾ ಇಲ್ಲ. ಜೊತೆಗೆ ಇರೋ ಬೋರಲ್ಲಿ ಕೂಡ ನೀರಿಲ್ಲ. ನೀರು ಸಮಸ್ಯೆಗೆ ಪಂಚಾಯತಿಯಿಂದ ಯಾವುದೇ ಬೇಡಿಕೆ ಇಟ್ಟರು ಸ್ಪಂದಿಸ್ತಾ ಇಲ್ಲ. ಇದರಿಂದ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಭರವಸೆ ನೀಡಿ ಜನರನ್ನ ಸಮಾಧಾನ ಪಡಿಸಿದರು. ಎಂಎಸ್ವಿ ಬಾಬು, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ರಂಗೇನಹಳ್ಳಿ ಗ್ರಾಮಸ್ಥರು ಸಾಮೂಹಿಕವಾಗಿ ಈ ಬಾರಿ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಚಿಂತಾಮಣಿ ತಾಲೂಕಿನ ರಂಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ. ಸಮರ್ಪಕ ಬೀದಿ ದೀಪಗಳು, ರಸ್ತೆ ಚರಂಡಿ ಸೌಲಭ್ಯಗಳು ಸಹ ಇಲ್ಲ. ಗ್ರಾಮದ ಮಕ್ಕಳಿಗೆ ಸ್ವಂತ ಅಂಗನವಾಡಿ ಕಟ್ಟಡವೂ ಇಲ್ಲ. ಹೀಗಾಗಿ ತಾವು ತಮ್ಮ ಗ್ರಾಮಕ್ಕೆ ಮೂಲ ಸೌಲಭ್ಯಗಳನ್ನ ಕಲ್ಪಿಸಿದ ಚುನಾಯಿತಿ ಜನಪ್ರತಿನಿಧಿಗಳ ಧೋರಣೆಯನ್ನ ಖಂಡಿಸಿ ನಾವು ಸದ್ಯ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯಿಂದ ದೂರ ಉಳಿಯುವುದಾಗಿ ಪ್ರಕಟಿಸಿದ್ದಾರೆ. ಒಮ್ಮೆ ಗ್ರಾಮದಲ್ಲಿ ಸುತ್ತಾಡಿದರೆ ಸಾಕು, ದುರ್ವಾಸನೆ ಬೀರುವ ಚರಂಡಿಗಳು ದರ್ಶನವಾಗುತ್ತವೆ. ಸ್ವಚ್ಛತೆ ಇಲ್ಲದೆ ಬೀದಿ ದೀಪಗಳು ಗಬ್ಬು ನಾತ ಹೊಡೆಯುತ್ತಿವೆ. ರಾತ್ರಿಯಾದರೆ ಇಡೀ ಗ್ರಾಮ ಕಗ್ಗತ್ತಲು ಆವರಿಸಿಕೊಳ್ಳುತ್ತದೆ. ವಿಪರ್ಯಾಸದ ಸಂಗತಿ ಎಂದರೆ ಸ್ವಂತ ಅಂಗನವಾಡಿ ಕಟ್ಟಡವೂ ಇಲ್ಲದೆ ಪಾಳು ಬಿದ್ದ ದೇವಾಲಯದಲ್ಲಿ ಕೇಂದ್ರವನ್ನ ನಡೆಸಲಾಗುತ್ತಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು.
ಒಟ್ಟಾರೆ ಎಷ್ಟೋ ಚುನಾವಣೆಗಳು ಬಂದರೂ ಜನರ ಸ್ಥಿತಿ ಮಾತ್ರ ಬದಲಾವಣೆಯಾಗಿಲ್ಲ ಎಂಬುದಕ್ಕೆ ಈ ರಂಗೇನಹಳ್ಳಿ ಗ್ರಾಮ ಸಾಕ್ಷಿಯಾಗಿದೆ. ಈ ಗ್ರಾಮದಲ್ಲಿ ಕನಿಷ್ಠ ಮೂಲ ಸೌಲಭ್ಯಗಳಿಂದ ಜನತೆ ವಂಚಿತರಾಗಿ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ತಾಲೂಕು ಆಡಳಿತವಾದರೂ ಈ ಗ್ರಾಮದತ್ತ ಗಮನ ಹರಿಸಿ ಗ್ರಾಮದಲ್ಲಿ ಕೊರತೆ ಇರುವ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕಾಗಿದೆ. ಬಿ ದೇವಪ್ಪ, ಸಿ ನ್ಯೂಸ್, ಚಿಂತಾಮಣಿ. ಇನ್ನಷ್ಟು ಸುದ್ದಿಗಳು ಮುಂದುವರಿಯುತ್ತವೆ, ಬ್ರೇಕ್ ನಂತರ. ಸ್ವಾಗತ. ಮತದಾನದ ಹಕ್ಕನ್ನ ಚಲಾಯಿಸುವ ವಿಷಯದಲ್ಲಿ ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿಯ ಬಗ್ಗೆ ತಿಳಿಸುವ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮತದಾರರಲ್ಲಿ ಜಾಗೃತಿಯನ್ನುಂಟು ಮಾಡುವ ಸಂಚಾರಿ ವಾಹನಗಳಿಗೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ಹಳೆಯ ಬಸ್ ನಿಲ್ದಾಣದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಗಳು, ವಾರ್ತಾ ಇಲಾಖೆಯ ಮಿನಿ ಬಸ್, ಆಟೋಗಳು ಎಲ್ಲೆಡೆ ಸಂಚರಿಸಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಶೇಖರಪ್ಪ ಚಾಲನೆ ನೀಡಿದರು. ಮತದಾರರು ಯಾವ ರೀತಿ ಮತವನ್ನ ಚಲಾಯಿಸಬೇಕು, ಒಂದು ವೇಳೆ ಯಾರಾದರೂ ಆಮಿಷಗಳನ್ನೊಡ್ಡಿದರೆ ಏನು ಮಾಡಬೇಕೆನ್ನುವುದರ ಬಗ್ಗೆ ವಾಹನಗಳಲ್ಲಿ ಧ್ವನಿವರ್ಧಕಗಳು, ಕರಪತ್ರಗಳ ಮೂಲಕ ತಿಳಿಸುವ ಕೆಲಸ ನಡೆಯಲಿದ್ದು, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಂಡು ಮತದಾನ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕೆಂದು ಈ ಸಂದರ್ಭದಲ್ಲಿ ಶೇಖರಪ್ಪ ತಿಳಿಸಿದರು. ಅಂದ್ರೆ ಪ್ರತಿಯೊಬ್ಬ ಮತದಾರನು ಇದು ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿಬಿಟ್ಟು ಮತದಾನದಲ್ಲಿ ಭಾಗವಹಿಸಬೇಕು. ಯಾವುದೇ ಕಾರಣಕ್ಕೂ ಮತದಾನ ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದಲ್ಲಿ ಮತದಾನ ಆಗಬೇಕು ಅನ್ನೋದು ಇದರ ಸದುದ್ದೇಶ. ಎಷ್ಟು ವೆಹಿಕಲ್ ಇಲ್ಲ, ನಮಗೆ ಎಲ್ಲ KSRTC ಬಸ್ಗಳಿಗೂ ಸಹ ಪೋಸ್ಟರ್ಸ್ ಕೊಡ್ತಾ ಇದ್ದೀವಿ, ಆಟೋಗಳಿಗೆ ಪೋಸ್ಟರ್ಸ್ ಕೊಡ್ತಾ ಇದ್ದೀವಿ. ನಾವು ಒಂದು ಈ ಸಂಚಾರಿ ವಾಹನ ಅಂತೇಳಿ ಇಡೀ ಜಿಲ್ಲೆಯಲ್ಲೇ ಇದು ಇದಕ್ಕೆ ಒಂದು ನಿಗದಿ ಮಾಡಿದ್ದೀವಿ. ಯಾವ್ಯಾವ ದಿನಾಂಕಗಳಂದು ಈ ಬಸ್ಸಲ್ಲಿ ಹೋಗುತ್ತೆ, ಪ್ರಚಾರ ಮಾಡುತ್ತೆ ಅಂತೇಳಿ ಈಗಾಗಲೇ ನಾವು ನಿಗದಿ ಮಾಡಿದ್ದೀವಿ. ಜೊತೆಗೆ ಕರಪತ್ರಗಳನ್ನು ಸಹ ಅದರ ಮುಖ್ಯ ನಮ್ಮ ಜನಗಳಿಗೆ ಹಾಕ್ತಾ ಇದೆ. ಜಿಲ್ಲೆ ಪೂರ್ತಿ ಮಾಡ್ತೇವೆ. ಹೌದು, ಜಿಲ್ಲೆ ಪೂರ್ತಿ ಮಾಡ್ತೇವೆ. ಅಂದರೆ ಕ್ರಿಯಾಯೋಜನೆ ನಮ್ಮ ವಾರ್ತಾ ಮತ್ತು ಪ್ರಚಾರಾಧಿಕಾರಿ ಇರಲಿ, ಅದನ್ನು ಸಹ ನಾನು ತಲುಪಿಸಿಕೊಡ್ತೇನೆ. ಯಾವ್ಯಾವ ದಿನಾಂಕಗಳು ಎಲ್ಲೆಲ್ಲಿರುತ್ತೆ, ಇದರ ಜೊತೆಗೆ ನಾನು ಇನ್ನೂ ಹೇಳಿದ್ದೇನೆ, ಎಲ್ಲಿ ಜಾತ್ರೆಗಳು ನಡೆಯುತ್ತೆ, ಎಲ್ಲಿ ಸದ್ಯಗಳು ನಡೆಯುತ್ತೆ, ಅಲ್ಲೂ ಸಹ ಹೋಗಿ ಜನಗಳಲ್ಲಿ ಜಾಗೃತಿ ಮೂಡಿಸಿ ಅಂತ ಹೇಳಿಬಿಟ್ಟು ಜಾಗೃತಿ ಮೂಡಿಸಿ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸತ್ಯಭಾಮ, ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಕವನ, ಪೊಲೀಸರು ಮತ್ತು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ MSV ಬಾಬು, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾ JDSನಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಇನ್ನೂ ಮುಗಿದಿಲ್ಲ. ಸ್ಥಳೀಯ ಮುಖಂಡರ ಹಂತದಲ್ಲಿದ್ದ ಉಮೇದುವಾರರ ಆಯ್ಕೆಯ ಅವಕಾಶವು ಇದೀಗ ವರಿಷ್ಠರ ಅಂಗಳವನ್ನ ತಲುಪಿದೆ. ಒಂದೇ ಪಾರ್ಟಿಯಾದರೂ ಪರಸ್ಪರ ನಾಯಕರ ಮಧ್ಯೆ ಇರುವ ವೈಮನಸ್ಯದಿಂದಾಗಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಗೋಚಲಾಗಿದೆ. ಕೋಲಾರ ಜಿಲ್ಲಾ JDSನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಇತ್ತೀಚೆಗೆ ಮತ್ತೊಮ್ಮೆ ಬಹಿರಂಗವಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಳಬಾಗಲು ಮತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯು ವರಿಷ್ಠರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮುಳಬಾಗಲು ಕ್ಷೇತ್ರದಲ್ಲಿ ಕಳೆದ ಎಲೆಕ್ಷನ್ನಲ್ಲಿ ಸೋತಿದ್ದ ಮುನಿ ಆಂಜನಪ್ಪ ಸೇರಿದಂತೆ 10 ಮಂದಿ ಆಕಾಂಕ್ಷಿಗಳಿದ್ದಾರೆ. ಮುನಿ ಆಂಜನಪ್ಪ ಕಳೆದ ಬಾರಿ ಸೋಲನ್ನ ಅನುಭವಿಸಿರುವುದರಿಂದ ಅವರಿಗೆ ಟಿಕೆಟ್ ಕೊಡುವುದು ಬೇಡ, ದುಡ್ಡಿರುವ ಹೊಸ ಮುಖಗಳಿಗೆ ನೀಡಿ ಎಂದು ಒತ್ತಾಯಿಸುತ್ತಿದ್ದಾರೆ. ಮತ್ತೊಂದು ಗುಂಪು ಮುನಿ ಆಂಜನಪ್ಪ ಅವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸುತ್ತಿರುವುದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ. ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಟ್ಟರೆ ಅವರನ್ನ ಗೆಲ್ಲಿಸಿಕೊಂಡು ಬರುವುದಾಗಿ ಮೊದಲಿನ ಗುಂಪಿನ ಕೂಗು ಜೋರಾಗಿಯೇ ಇದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿರುವ ಮತ್ತೊಂದು ಗುಂಪು ವರಿಷ್ಠರ ತೀರ್ಮಾನಕ್ಕೆ ತಲೆಬಾಗುವ ಮಾತನ್ನಾಡಿದೆ.
ಈ ಗೊಂದಲದಿಂದಾಗಿಯೇ ಚುನಾವಣೆ ಘೋಷಣೆಯಾಗಿ ಇಷ್ಟು ದಿನವಾದರೂ ವೋಟರ್ಗಳ ಕಡೆ ಯಾರೂ ಮುಖ ಮಾಡಿಲ್ಲ. ಅವರು ಹಿನ್ನೆಲೆ ಚೆನ್ನಾಗಿರಬೇಕು, ಸರ್ವಿಸ್ ಮುಗೋಬೋದು ಅಂತ ಹೇಳಿರಬೇಕು, ಮುಖ್ಯವಾಗಿ ಪಾರ್ಟಿಗೆ ಶಿಸ್ತಾಗಿರಬೇಕು. ಸುಮ್ಮನೆ ಯಾವನೋ ಬಂದ ಸೂಟ್ ಕೇಸ್ಬಿಟ್ಟ ಹೊಟ್ಟೋದ ಅಂದರೆ ನಮ್ಗೆ ಆ ಮಟ್ಟಕ್ಕೆ ನಾವು ಹೋಗಲ್ಲ. ಸೊ ಅಂಥವ್ರು ಎಮ್ ಎಲ್ ಎ ಮಾಡಬೇಕು ಒಂದೇ ಉದ್ದೇಶ. 100% ಗೊಂದಲ ಇಲ್ಲ, ಯಾಕಂದರೆ ಇದು ಪಾರ್ಟಿ ವಿಷಯ ಬಂದಾಗ ನಮ್ದು ಯಾವುದು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿದೆ ಜನ ಅಷ್ಟೇ. ಸೊ ನಮಗೆ ಬೇಕಾಗಿರೋದು ಏನಂದರೆ, ಸೊ ನಮಗೆ ವಿ ನಾನು ಆವತ್ತು ಹೇಳ್ದಂಗೆ ನಾನು ಹೇಳಿದ್ದೀನಿ, ಸೊ ವಿ ನೀಡ್ ಎ ಜಿನೈನ್ ಆ್ಯಂಡ್ ಡಿಸೆಂಟ್ ಎಮ್ ಎಲ್ ಎ ಫಾರ್ ಅವರ್ ಫ್ಯಾಮಿಲಿ. ಇದೇ ಪರಿಸ್ಥಿತಿಯು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ತಲೆದೋರಿದೆ. 2 ತಿಂಗಳ ಹಿಂದೆಯಷ್ಟೇ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಆದರೆ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಕಾರಣದಿಂದಲೇ ಮೊನ್ನೆಯಷ್ಟೇ ಪಾರ್ಟಿಗೆ ಸೇರಿರುವ ಮುನಿವೆಂಕಟಪ್ಪ ಅವರು ಈಗ ರಾಮಚಂದ್ರಪ್ಪ ಅವರಿಗೆ ಅಡ್ಡಗಾಲಾಗಿದ್ದಾರೆ ಎನ್ನಲಾಗಿದೆ. ಆದರೆ ಇನ್ನೇನು ಚುನಾವಣೆ ಹತ್ತಿರಕ್ಕೆ ಬಂದಿದೆ, ಪಕ್ಷದ ಅಭ್ಯರ್ಥಿಗಳು ಯಾರು ಎಂಬ ಗೊಂದಲ ನಿವಾರಣೆ ಆಗುವುದಿಲ್ಲ. ಇವರು ಅಭ್ಯರ್ಥಿಗಳನ್ನ ಘೋಷಣೆಗಳನ್ನ ಮಾಡುವುದು ಯಾವಾಗ, ಅವರು ಚುನಾವಣಾ ಪ್ರಚಾರಕ್ಕೆ ಹೋಗುವುದು ಯಾವಾಗ, ಇದು ಕಾರ್ಯಕರ್ತರು ಮಾತಾಡಿಕೊಳ್ಳುತ್ತಿದ್ದಾರೆ. ಏನೂ ಇಲ್ಲ, ನಿವಾರಣೆ ಆಗುತ್ತೆ, ಇನ್ನ ಬೇಕಾದಷ್ಟು ಟೈಮ್ ಇದೆ. ಅದನ್ನ ನಿವಾರಣೆಯನ್ನ ಆ ಗೊಂದಲವನ್ನ ನಮ್ಮ ನಾಯಕರು ನಿರ್ವಹಣೆ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ. ಒಟ್ಟಿನಲ್ಲಿ ಮುಣಬಾಗಲು ಕ್ಷೇತ್ರದ ಜೆಡಿಎಸ್ ಪಾರ್ಟಿಯಲ್ಲಿ ಒಮ್ಮತವಿಲ್ಲದಿರುವುದು ವರಿಷ್ಠರನ್ನ ಪೇಚಾಟಕ್ಕೆ ಸಿಲುಕಿಸಿದೆ. ಸದ್ಯದಲ್ಲೇ ನಡೆಯುವ ಅಭ್ಯರ್ಥಿಗಳ ಘೋಷಣೆಯು ಇವೆರಡೂ ಕ್ಷೇತ್ರಗಳಲ್ಲಿನ ಪಾರ್ಟಿಯ ಕಾರ್ಯಕರ್ತರಲ್ಲಿರುವ ಗೊಂದಲಗಳಿಗೆ ತೆರೆ ಎಳೆಯಬಹುದೆಂದು ನಿರೀಕ್ಷಿಸಲಾಗಿದೆ. ಕ್ಯಾಮರಾಮನ್ ಬಾಲು ಜೊತೆ ಜೆ ಸತ್ಯರಾಜ್, ಸಿ ನ್ಯೂಸ್, ಕೋಲಾರ. ಇನ್ನಷ್ಟು ಸುದ್ದಿಗಳು ಮುಂದುವರಿಯುತ್ತವೆ, ಬ್ರೇಕ್ ನಂತರ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೀದರ್ನ ಚೌಳಿ ಮಠದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘೋರ ದುರಂತ ಸಂಭವಿಸಿದೆ. 3 ಕಿರಿಯ ಸ್ವಾಮೀಜಿಗಳು ಸೋಮವಾರ ಬೆಳಗ್ಗೆ ಅಗ್ನಿ ಪ್ರವೇಶ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಿರಿಯ ಸ್ವಾಮೀಜಿಯೊಬ್ಬರು ಜೀವಂತ ಸಮಾಧಿಯಾದ್ದರಿಂದ ಮನನೊಂದು 3 ಕಿರಿಯ ಸ್ವಾಮೀಜಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಸ್ವಾಮೀಜಿಗಳು ಆತ್ಮಹತ್ಯೆ ಮಾಡಿಕೊಂಡ ಈ ಘಟನೆಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಸಕ್ರಿಯವಾಗಿದೆಯೇ ಎಂಬ ಅನುಮಾನ ಸಾರ್ವಜನಿಕರ ವಲಯದಲ್ಲಿ ಮೂಡಿದೆ. ನಾವು ಚರಿತ್ರೆಯಲ್ಲೇ ಸತಿಸಾಗಮನ ಪದ್ಧತಿ ಓದಿದ್ದೇವೆ, ಆದರೆ ನಮ್ಮ ಕಣ್ಣ ಎದುರುಗಡೆ 3 ಸ್ವಾಮೀಜಿಗಳು ಬೆಂಕಿಗೆ ಆತ್ಮಾಹುತಿಯಾಗಿರುವ ದುರಂತ ದೇಶವೇ ದಿಗ್ಭ್ರಮೆಗೆ ಒಳಗಾಗುವಂತೆ ಮಾಡಿದೆ. ಬೀದರ್ನ ಹೊರವಲಯದಲ್ಲಿರ್ತಕ್ಕಂತಹ ಮಠದಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಗೆ 3 ಸ್ವಾಮೀಜಿಗಳು ಅಗ್ನಿ ಪ್ರವೇಶ ಮಾಡಿದ್ದಾರೆ. ನಿಜವಾಗ್ಲೂ ಇದು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥದ್ದು, ಇದೊಂದು ನ್ಯಾಷನಲ್ ಶೇಮ್. ನಮ್ಮ ರಕ್ಷಣಾ ವ್ಯವಸ್ಥೆ ಏನು ಮಾಡ್ತಿದ್ದಾರೆ, ಪೊಲೀಸರೇ ನಿದ್ದೆ ಮಾಡ್ತಿದ್ದಾರಾ? ಒಬ್ಬ ಮಾರುತಿ ಸ್ವಾಮೀಜಿಯವರು ನಾಪತ್ತೆ ಆಗಿದ್ದಾರೆ ಅಂತ ಗೊತ್ತಿದ್ರು, ಇಷ್ಟು ದಿನ ಹುಡುಕೊಡೋಕ್ಕಾಗಿಲ್ಲ. ಅದರ ನೆನಪಲ್ಲಿ ಗಣೇಶ ಅವಧೂತರು ಲಿಂಗೈಕ್ಯರಾದರು, ಅದನ್ನೇ ನೆನಪಿಸ್ಕೊಂಡು ಇವಾಗ 3 ಸ್ವಾಮೀಜಿಗಳು ಅಗ್ನಿ ಪ್ರವೇಶ ಮಾಡಿದ್ದಾರೆ. ಇವತ್ತು ಅಗ್ನಿ ಪ್ರವೇಶ ಮಾಡಿದಂಥ 3 ಸ್ವಾಮೀಜಿಗಳು ವ್ಯವಸ್ಥೆಯ ವಿರುದ್ಧ ಆಲ್ಮೋಸ್ಟ್ ಎಲ್ಲರೂ ದೂರ್ತಾ ಇದ್ದಾರೆ. ಇಷ್ಟ ಕಾವಿದಾರಿಗಳಿಗೆ ಸ್ವಾಮೀಜಿಗಳಿಗೆ ರಕ್ಷಣೆ ಕೊಡಕ್ಕೆ ಆಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಸಂವಿಧಾನ ಇದೆಯಾ? ನಮ್ಮ ರಕ್ಷಣಾ ವ್ಯವಸ್ಥೆ ನಿಜವಾಗ್ಲೂ ಕಾರ್ಯ ನಿರ್ವಹಿಸ್ತಾ ಇದೆಯಾ? ಪೊಲೀಸರು ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾರಾ ಅನ್ನೋ ಸಂದೇಹ ನಿಜವಾಗ್ಲೂ ಕಾಡುತ್ತೆ. ಇದು ನಾಗರಿಕ ಸಮಾಜ ಪ್ರತಿಯೊಬ್ಬರು ತಲೆ ತಗ್ಗಿಸ್ತಕ್ಕಂತಹ ಘಟನೆ. ಇವತ್ತು 3 ಜನ ಸ್ವಾಮೀಜಿಗಳು, 2 ಕಿರಿಯ ಸ್ವಾಮೀಜಿಗಳು, 1 ಹಿರಿಯ ಸ್ವಾಮೀಜಿ ಇವತ್ತು ಅಗ್ನಿ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಕಟ್ಟಿಗೆ ಎಲ್ಲ ಸುಡ್ತಾ ಇರಬೇಕಾದ್ರೆ ಯಾರೂ ನೋಡ್ಲಿಲ್ವಾ? ಇಂಥ ಒಂದು ಮೊದಲನೇ ಸಂದೇಹ ಕಾಡುತ್ತೆ. ಇದನ್ನು ಮೊದಲು ತನಿಖೆಗೆ ಒಪ್ಪಿಸಿದ್ರೆ ಎಲ್ಲ ಸತ್ಯಗಳು ಬಹಿರಂಗ ಆಗುತ್ತೆ, ಇದನ್ನು CBI ತನಿಖೆಗೆ ಒಪ್ಪಿಸಿದ್ರೆ ಖಂಡಿತವಾಗೂ ಸತ್ಯಗಳು ಬಹಿರಂಗಾಗುತ್ತೆ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಕಂಡು ಕೇಳಿದಂತಹ ಇದೊಂದು ದುರ್ಘಟನೆ. ದುರ್ಘಟನೆ ಅನ್ನೋದಕ್ಕಿಂತ 3 ಸ್ವಾಮೀಜಿಗಳು ಇವತ್ತು ವ್ಯವಸ್ಥೆಯ ವಿರುದ್ಧ ವ್ಯವಸ್ಥೆಯನ್ನು ನಿಜವಾಗ್ಲೂ ಇವತ್ತು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಈ ವ್ಯವಸ್ಥೆಯ ವಿರುದ್ಧ ದೂರ್ತಾ ಡೆತ್ ನೋಟ್ ಬರೆದು ಸಾವನ್ನಪ್ಪಿದ್ದಾರೆ ಅಂದರೆ ರಿಯಲಿ ಇಟ್ಸ್ ಅ ನ್ಯಾಷನಲ್ ಶೇಮ್. ನಮ್ಮ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಸಹ ನಮ್ಮ ವ್ಯವಸ್ಥೆ ತಲೆ ತಗ್ಗಿಸ್ಬೇಕು. ಇಂತಹ ಘಟನೆ ನಡೆದಿರೋದು ನಿಜವಾಗ್ಲೂ ನಮ್ಮ ರಾಜ್ಯದ ಪಾಲಿಗೆ, ಕಾವಿದಾರಿಗಳ ಪಾಲಿಗೆ, ನಾಗರಿಕ ಸಮಾಜದ ಪಾಲಿಗೆ ತಲೆ ತಗ್ಗಿಸ್ತಕ್ಕಂತಹ ಘಟನೆ. ಇದು ಕೊನೆ ಯಾರು? ಇದು ಕುತ್ತರಿಸಬೇಕಾಗಿರೋರು ಪೊಲೀಸ್ ಇಲಾಖೆ, ಸರ್ಕಾರನೇ. ಈ ಚೌಳಿ ಮಠದ್ದು ಭಾರಿ ಅನ್ಯಾಯದ ಮಾತು. ಯಾಕೆ ಅಂದರೆ ಒಳ್ಳೆ ಸ್ವಾಮಿಗಳಿಗೆ ಈ ಥರ ಮಾಡೋವ್ರೆ ಅಂದರೆ ಇನ್ನು ಅರ್ಥನೇ ಇಲ್ಲ. ಕೆಟ್ಟ ಸ್ವಾಮಿಗಳದ್ದು ಇಷ್ಟು ಈಸಿಯಾಗಿ ರಾಜಾರೋಷವಾಗಿ ಬೆಳೀತಾವ್ರೆ, ಅವ್ರಿಗೇನು ತೊಂದರೆ ಇಲ್ಲ. ಅಲ್ಲಿರೋರೆ ಇವರಂತೂ ಸ್ವಂತವಾಗಂತೂ ಅವರು ಮಾತ್ಮಹತ್ಯೆ ಮಾಡಿಕೊಂಡಿಲ್ಲ. ಯಾರು ಬೇಗಾಗೆ ಹೊಡೆದು ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಲ್ಲಿ ಮಾಡೋವ್ರೆ ಅಂದರೆ ಬೇಗಾಗೆ ಹೊಡೆದು ಮಾಡಿರೋದು, ಯಾಕೆ ಕಾರಣಕ್ಕಲ್ಲ. ಇದನ್ನು ಕೂಡಲೇ
ಅಧಿಕಾರಿಗಳು ಶಾಮೀಲಾಗವ್ರೆ ಅಂತ ಕ್ಲೂ ಇದೆ. ದಯವಿಟ್ಟು ಅಧಿಕಾರಿಗಳು ಶಾಮೀಲಾಗ್ದಿರಾ, ಯಾರು ಲೀಡರ್ಗಳವರೇ ಇದಕ್ಕೆ ಸಂಬಂಧಪಟ್ಟದವರು. ಮಠ ಚೆನ್ನಾಗಿದೆ, ಮಠದೇನೋ ಮಾಡ್ಕೊಬೇಕು ಹಾಕ್ಕೊಬೇಕು ಅನ್ನೋ ಆಸೆಗೆ ಮಾಡ್ದವ್ರೆ, ಅದನ್ನು ದಯವಿಟ್ಟು ಕೂಡಲೇ ಯಾಕೆ ಅನ್ಯಾಯವಾಗಿ ಮೂರು ಹೋಗ್ಬಿಟ್ರು ಅಂತವ್ರಿಗೆ ತರೋಕ್ಕಾಗಲ್ಲ. ಮುಂದಕ್ಕೆ ಆ ಥರ ಸ್ವಾಮಿಗಳಿಗೆ ತೊಂದರೆ ಆಗ್ದಂಗೆ ನಡ್ಕೊಬೇಕು, ಸರ್ಕಾರ ಗಮನ ಇಡಬೇಕು. ಆದಷ್ಟು ಕೂಡಲೇ ಅವ್ರನ್ನ ಬಂಧಿಸಿ ಕ್ರಮ ತೊಗೊಂಡು ಇನ್ನೂ ನೆಕ್ಸ್ಟ್ ಯಾರನ್ನ ಮಾಡೋವ್ರಿಗೆ ದಿಗಿಲು ಬರಬೇಕು, ಆ ಥರ ಕ್ರಮ ಕೊಡಬೇಕು. ಹೆಚ್ಚು ಕಮ್ಮಿ ಗಲ್ಲು ಕೊಟ್ಟರೆ ಒಳ್ಳೆಯದು. ಅನ್ಯಾಯವಾಗಿ ಮೂವರನ್ನ ಸಾಯಿಸಿರುವಾಗ ಒಬ್ಬರು ಸಾಯಿಸಿದ್ರೆ ಗಲ್ಲು ಕೊಡಬೇಕು, ಮೂವರು ಸಾಯಿಸವ್ರೆ ಸರಿಯಾದ ಗಲ್ಲು ಕೊಡಬೇಕು. ಅತಿ ಶೀಘ್ರದಲ್ಲಿ ಗಲ್ಲು ಕೊಡಬೇಕು, ಲೇಟ್ ಮಾಡಿಬಿಟ್ಟು ಸುಮ್ಮನೆ ದಿನಗಳು ತಳ್ಳಬಾರ್ದು. ಅಗ್ನಿಪ್ರವೇಶದ ಸುದ್ದಿಯನ್ನು ಕೇಳಿ ನಿಜಕ್ಕೂ ನಮಗೆ ಆತಂಕವಾಯಿತು. ಕರ್ನಾಟಕದ ಮಠಗಳು ಎತ್ತ ನಡೆದಿವೆ, ಈ ಒಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳಾಗಬೇಕಾಗಿರ್ತಕ್ಕಂಥ ಮಠಗಳಲ್ಲಿ ಇವತ್ತು ಏನು ನಡೀತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಸ್ವಾಮೀಜಿಗಳು ಹಿರಿಯ ಸ್ವಾಮೀಜಿಗಳ ಹಿನ್ನೆಲೆಯಲ್ಲಿ ಅವರ ಒಂದು ಮರಣದ ಹಿನ್ನೆಲೆಯಲ್ಲಿ ಅಗ್ನಿಪ್ರವೇಶ ಮಾಡ್ತಾರೆ ಅಂತಕ್ಕಂಥ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ಇಲ್ಲಿ ಗರುಡ ಪದ್ಧತಿ ಅಂತಕ್ಕಂಥದ್ದು ಒಂದಿತ್ತು. ಅಂದರೆ ರಾಜ ಒಬ್ಬ ಮರಣ ಹೊಂದಿದಾಗ ಅವನ ಅಭಿಮಾನಿಗಳಾಗಿರ್ತಕ್ಕಂಥವ್ರು ಅವನೊಂದಿಗೆ ಅವನ ಆತ್ಮದೊಂದಿಗೆ ಲೀನ ಆಗಬೇಕು ಅಂತ ಹೇಳಿ ಅಗ್ನಿಪ್ರವೇಶವನ್ನು ಮಾಡ್ತಕ್ಕಂಥ ಒಂದು ಘಟನೆ. ಅದನ್ನ ತಂದ್ಕೊಂಡು ಡೆತ್ ನೋಟನ್ನು ಬರೆದಿಟ್ಟು ಇದು ಮಾಡಿದ್ರಂತಕ್ಕಂಥ ಅನುಮಾನ ಬರುತ್ತೆ. ನಿಜಕ್ಕೂ ಆ ಒಂದು ಡೆತ್ ನೋಟು ಅವ್ರದ್ದಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಬೇರೆ ಯಾವುದೋ ಹುನ್ನಾರಗಳು ಶಕ್ತಿಗಳು ಕೆಲಸ ಮಾಡ್ತಾ ಇವೆ ಅಂತೇಳಿ ಇದ್ರ ಬಗ್ಗೆ ಸಂಪೂರ್ಣವಾದ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು, ನಿಷ್ಪಕ್ಷಪಾತವಂತ ತನಿಖೆ ಆಗಬೇಕು. ಆ ತನಿಖೆ ಆದಾಗ ಮಾತ್ರ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನಷ್ಟು ಸುದ್ದಿಗಳು ಮುಂದುವರಿಯುತ್ತವೆ, ಬ್ರೇಕ್ ನಂತರ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಿಗೆ ಹಂಚಲು ಸಾಗಿಸುತ್ತಿದ್ದ ಮದ್ಯ ಹಾಗೂ ವಾಹನಗಳನ್ನ ಅಬಕಾರಿ ಪೊಲೀಸರು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಅಬಕಾರಿ ನಿರೀಕ್ಷಕ ಶಂಕರ್ ಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಶಿಡ್ಲಘಟ್ಟ ರಸ್ತೆ ಹೊಸಹುಡ್ಯ ಬಳಿ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 8 ಲೀಟರ್ ಮದ್ಯವನ್ನ ವಶಪಡಿಸಿಕೊಳ್ಳುವಷ್ಟರಲ್ಲಿ ಆರೋಪಿ ಬೈಕ್ ಬಿಟ್ಟು ಪರಾರಿಯಾಗಿದ್ದಾನೆ. ಮತ್ತೊಂದೆಡೆ ಗೌರಿಬಿದನೂರು ಅಬಕಾರಿ ನಿರೀಕ್ಷಕ ಮಹೇಂದ್ರ ಸಿಂಗ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಅಬಕಾರಿ ತಂಡ ಗೌರಿಬಿದನೂರು ಹೊರವಲಯದಲ್ಲಿ ಟಾಟಾ ಸುಮೋ ವಾಹನದಲ್ಲಿ ಸಾಗಿಸುತ್ತಿದ್ದ 39 ಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದು ಆರೋಪಿ ಪರಾರಿಯಾಗಿದ್ದಾನೆ. ಅಮರೇಶ್, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದಿರುವ ಬಾಗೇಪಲ್ಲಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಮತ್ತು ಸಂಸದರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಕರ್ನಾಟಕ ಬೋವಿ ಮಹಾಸಭಾ ರಾಜ್ಯಾಧ್ಯಕ್ಷ ಆರ್ ಮುನಿರಾಜು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದ ಜನಾಂಗದವರೇ ಅಧಿಕವಾಗಿರುವ ಈ ಕ್ಷೇತ್ರದಲ್ಲಿ ಜನರಿಂದ ಓಟುಗಳನ್ನು ಪಡೆದು ಗೆದ್ದಿರುವ ಶಾಸಕರು ಕ್ಷೇತ್ರದ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿದ್ದಾರೆ. ಕ್ಷೇತ್ರದಲ್ಲಿ ಭೀಕರ ನೀರಿನ ಸಮಸ್ಯೆ ಇದೆ, ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದು ಇದಕ್ಕೆಲ್ಲ ಶಾಸಕರ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದರು. ಇದೇ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದು ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಜನಾಂಗದ ತಾಲೂಕು ಸಂಘಟನೆಯಿಂದ ಒಂದು ಸ್ವಲ್ಪ ನಮ್ಮ ಅಧ್ಯಕ್ಷರನ್ನಾಗಿ ಈಗ್ತಾನೆ ಶ್ರೀನಿವಾಸನ್ ಅವ್ರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ. ಇದೇ ರೀತಿ ಜಿಲ್ಲೆ ಕೂಡ ಸಂಘಟನೆ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಿಮ್ಮಯ್ಯ, ಜಿಲ್ಲಾ ಸಂಚಾಲಕ ವೈವಿ ಗೋವಿಂದರಾಜು, ತಾಲೂಕು ಅಧ್ಯಕ್ಷ ಎಂ ಶ್ರೀನಿವಾಸ್, ವೆಂಕಟಪತಿ ಉಪಸ್ಥಿತರಿದ್ದರು. ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ. ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ನನಗೆ ಮತದಾರರು ತಮ್ಮ ಮತ ನೀಡಿ ಜಯಶೀಲನನ್ನಾಗಿ ಮಾಡಬೇಕೆಂದು ಜೆಡಿಎಸ್ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಮನವಿ ಮಾಡಿದರು. ಬಿಜೆಪಿಯಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಾಲಿ ಶಾಸಕರು ಮಾಧ್ಯಮಗಳಲ್ಲಿ ಬಿಜೆಪಿ ಟಿಕೆಟ್ ನೀಡಿಲ್ಲ ಎಂಬ ಕಾರಣಕ್ಕಾಗಿ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಸುಳ್ಳು ಹೇಳಿ ಜನರ ಅನುಕಂಪ ಗಿಟ್ಟಿಸಿಕೊಳ್ಳುವ ನಾಟಕ ಆಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಮುಖಂಡರುಗಳೇನಿದ್ದಾರೆ, ನಮ್ಮ ಬಾಲಕೃಷ್ಣನ್ ಅವರಾಗ್ಬೋದು, ಎಸ್ ಕೆ ರಮೇಶ್ ಅವರಾಗ್ಬೋದು, ಸುರೇಶ್ ಅವರಾಗ್ಬೋದು, ಇನ್ನೂ ಅನೇಕ ಮುಖಂಡರುಗಳು ಇವತ್ತೇನು ಸೇರಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಟು
ಒಂದು ಅಭಿವೃದ್ಧಿನ ನಾವು ಮಾಡಬೇಕು ಮಾಲೂರು ತಾಲೂಕನ್ನ ಅಂತೇನು ಓಟಿದ್ದಾರೆ ಎಲ್ಲ ವಿದ್ಯಾವಂತರಿದ್ದಾರೆ ಇವರ ನಿರೀಕ್ಷೆಯನ್ನು ಮೀರಿ ನನ್ನ ಶಕ್ತಿ ಮೀರಿ ಇವರಿಗೆ ಸ್ಪಂದಿಸ್ತೀನಿ ಅಂತ ಹೇಳಿ ನಾನು ಈ ಮಾಲೂರಿಗೆ ತಿಳಿಸಿದ್ದೀನಿ. ನಮ್ಮ ಶೆಟ್ಟರ ಒಂದು ಸುಳ್ಳು ಮಾತುಗಳು ಒಂದು ಬೋಗಸ್ ಜನ ಸುಳ್ಳು ಆಶ್ವಾಸನೆಗಳು ಅದನ್ನೆಲ್ಲ ಕೇಳಿ ಬೇಸತ್ತು. ಮತ್ತೆ ನಮ್ಮ ಮಾಲೂರಿನ ಎಲ್ಲ ಸಮುದಾಯಗಳನ್ನ ಕರೆಸಿ ನಂಬಿಸಿ ಮೋಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಾಲಕೃಷ್ಣ, ಕೆಎಸ್ ರಮೇಶ್ ಮುಂತಾದವರು ಹಾಜರಿದ್ದರು. ಕ್ಯಾಮರಾಮನ್ ವಿನೋದ್ ಜೊತೆ ಪಿಎನ್ ದಾಸ್ ನ್ಯೂಸ್ ಮಾಲೂರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಬಳ್ಳಾಪುರ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಹೋಬಳಿ ಮಟ್ಟದಲ್ಲಿ ವಿಷಯ ಆಧಾರಿತ ಗುಂಪು ಚರ್ಚೆ ಮತ್ತು ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ಪಟ್ಟಣದ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಕ್ಕಳ ರಕ್ಷಣಾಧಿಕಾರಿ ಗೋಪಾಲ್, ಜಿಲ್ಲಾ ಮಟ್ಟದ ಸಮಗ್ರ ಮಕ್ಕಳ ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಬಾಲ್ಯ ವಿವಾಹ ನಡೆಯಲು ಕಾರಣಗಳೇನು, ಮಕ್ಕಳು ಶಾಲೆ ಬಿಡಲು ಕಾರಣವೇನು, ಗ್ರಾಮದಿಂದ ಮಕ್ಕಳು ಕಣ್ಮರೆಯಾಗಲು ಕಾರಣವೇನು, ಹೆಣ್ಣು ಮಕ್ಕಳ ಮಾರಾಟ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಮುಖ್ಯಸ್ಥೆ ತಾರಾ, ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕಿ ಲಕ್ಷ್ಮೀದೇವಮ್ಮ, ವಿಜಯ ನಿರ್ಮಲ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ಜಗದೀಶ್ ಬಾಬು, ಸಿ ನ್ಯೂಸ್, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕರ ಊರಲ್ಲೇ ನೀರಿಗೆ ಹಾಹಾಕಾರ, ಗರಂಮದ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ, ತೀವ್ರ ಆಕ್ರೋಶ. ಸೌಲಭ್ಯಗಳ ವಂಚಿತ ರಂಗೇನಹಳ್ಳಿ ಗ್ರಾಮಸ್ಥರು, ಚುನಾವಣೆ ಬಹಿಷ್ಕಾರದ ಬೆದರಿಕೆ. ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಂಚಾರಿ ವಾಹನಗಳಿಗೆ ಚಾಲನೆ. ಕೋಲಾರ ಜಿಲ್ಲೆಯ ಜೆಡಿಎಸ್ನಲ್ಲಿ ಬಗೆಹರಿಯದ ಟಿಕೆಟ್ ಗೊಂದಲ, ವರಿಷ್ಠರಿಗೆ ಕಗ್ಗಂಟು. ಮೂವರು ಕಿರಿಯ ಸ್ವಾಮಿಗಳ ಅಗ್ನಿಪ್ರವೇಶ, ದೇಶಾದ್ಯಂತ ದಿಗ್ಭ್ರಮೆ. ವೈಭವೀಕರಣವಿಲ್ಲದ ನೈಜ ಪ್ರಮುಖ ಸುದ್ದಿಗಳಿಗಾಗಿ ವೀಕ್ಷಿಸಿ ಸಿ ನ್ಯೂಸ್. ವಂದನೆಗಳೊಂದಿಗೆ ಕಾಮಾಕ್ಷಿ ಶಶಿಧರ್.